ರಾಜ್ಯಾದ್ಯಂತ ಭರ್ಜರಿಯಾಗಿ ಇವತ್ತು ಮೊದಲ ಹಂತದ ಮತದಾನ ಕೂಡ ನಡೀತಾ ಇರುವಂತದ್ದು. ಕೆಲವೊಂದು ಕಡೆ ಇವಿಎಂ ಮಷಿನ್ಗಳ ಪ್ರಾಬ್ಲಮ್ ಕೂಡ ಆಗಿರೋದ್ರಿಂದ ಮತದಾನ ಸ್ಥಗಿತಗೊಂಡಿದೆ. ಇನ್ನು ಹೊಸಕೆರೆ ಹಳ್ಳಿಯಲ್ಲೂ ಕೂಡ ಮತದಾನ ಸ್ಥಗಿತಗೊಂಡಿದೆ. ಸರ್ಕಾರಿ ಶಾಲೆಯಲ್ಲಿನ ಮತಗಟ್ಟೆ ಇಲ್ಲಿ ಇವಿಎಂ ಮಷಿನ್ ಕೈಕೊಟ್ಟಿರೋದ್ರಿಂದ ಈಗ ಮತದಾನ ಸ್ಥಗಿತಗೊಂಡಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇವಿಎಂ ಸರಿಪಡಿಸೋದಕ್ಕೆ ಸಿಬ್ಬಂದಿಗಳು ಹರಸಾಹಸವೇ ಪಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಎಸ್, ಒಂದು ಕಡೆ ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಿಸಿಲಿದ್ರೂ ಕೂಡ ಆಗಮಿಸಿ ಸರತಿ ಸಾಲಿನಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಈಗ ಈ ಇವಿಎಂ ಮಷಿನ್ಗಳು ಕೈಕೊಡ್ತಾ ಇದೆ. ಸೊ ಹೀಗಾಗಿ ಮತದಾನ ಕೆಲ ಹೊತ್ತು ಸ್ಥಗಿತಗೊಳ್ತಾ ಇದೆ. ಇದರಿಂದ ಲೇಟ್ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಮತದಾರರು ಕೂಡ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಬೇಗ ಬಂದು ತಮ್ಮ ಓಟನ್ನ ಹಾಕಿ ಮುಂದಿನ ಕೆಲಸ ಕಾರ್ಯಗಳಿಗೆ ತೆರಳೋಣ ಅನ್ನೋ ಪ್ಲಾನ್ಗಳನ್ನ ಹಾಕೊಂಡಿರ್ತಾರೆ. ಬಟ್ ಇಲ್ಲಿಗೆ ಬಂದ ಮೇಲೆ ಒಂದು ಲೈನ್ ನಲ್ಲಿ ಕ್ಯೂ ನಿಲ್ಲಬೇಕು, ಅದಾದ್ಮೇಲೆ ಓಟ್ ಹಾಕೋಣ ಅಂತ ಹೋದ್ರೆ ಅಲ್ಲಿ ಇವಿಎಂ ಮಷಿನ್ನೇ ಕೈಕೊಟ್ಟಿರುತ್ತೆ. ಸೊ ಹೀಗಾಗಿ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಕಾದು ಕಾದು ಸುಸ್ತಾಗಿ ಈಗ ಮತದಾರರು ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸಕೆರೆ ಹಳ್ಳಿಯಲ್ಲಿ ಈಗ ಇಂತಹದ್ದೇ ಘಟನೆ ನಡೆದಿದೆ. ಇವಿಎಂ ಮಷಿನ್ ಕೈಕೊಟ್ಟಿರೋದ್ರಿಂದ ಮತದಾನ ಸ್ಥಗಿತಗೊಂಡಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅರ್ಧದಲ್ಲೇ ಕೈಕೊಟ್ಟಿದೆ ಇವಿಎಂ ಮಷಿನ್, ಮತ್ತೊಂದು ಕಡೆ ಸರಿಪಡಿಸೋದಕ್ಕೆ ಸಿಬ್ಬಂದಿಗಳು ಹರಸಾಹಸವೇ ಪಡ್ತಾ ಇದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ಯಶೋಧ, ಈಗಷ್ಟೇ ಹೊಸಕೆರೆ ಹಳ್ಳಿಯಿಂದ ನೀವು ಲೈವ್ ಬಂದಿದ್ರಿ, ಹೇಳ್ತಾ ಇದ್ರಿ ಮತದಾನ ಭರ್ಜರಿಯಾಗಿ ನಡೀತಾ ಇದೆ ಅಂತ. ಈಗ ಅಪ್ಡೇಟ್ ಬಂದಿದೆ, ಇವಿಎಂ ಮಷಿನ್ ಕೈಕೊಟ್ಟಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಯಾವಾಗ ಕೈಕೊಡ್ತು, ಮತದಾರರು ಏನ್ ಹೇಳ್ತಾ ಇದ್ದಾರೆ, ಏನಾದ್ರೂ ಬೇಜಾರು ಮಾಡ್ಕೊಂಡು ವಾಪಸ್ ತೆರಳ್ತಾ ಇದ್ದಾರಾ ಅಂತ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಲ, ಅರ್ಧ ಗಂಟೆಗಳಿಂದ ಕಾಲ ಇಲ್ಲಿಯ ಇವಿಎಂ ಮಷಿನ್ ತಾಂತ್ರಿಕ ದೋಷದಿಂದ ಸ್ಥಗಿತಗೊಂಡಿತ್ತು. ಅರ್ಧ ಗಂಟೆಗಳಿಂದ ಜನ ಕೂಡ ತುಂಬಾನೇ ಸರತಿ ಸಾಲಿನಲ್ಲಿ ನಿಂತು ಈ ಬಿಸಿಲ ನಡುವೆಯೂ ಕೂಡ ಆದ್ರೂ ಜೊತೆಗೆ ಆ ಇವಿಎಂ ಮಷಿನ್ ಅನ್ನ ಸರಿಪಡಿಸೋದಕ್ಕೆ ಅಧಿಕಾರಿಗಳು ಕೂಡ ಒಂದಷ್ಟು ಹೊತ್ತುಗಳ ಕಾಲ ಪರದಾಡಿದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿತ್ತು. ಯಾಕಂತ ಹೇಳಿದ್ರೆ ಮಧ್ಯಾಹ್ನದಷ್ಟು ಒಂದು 12 ಗಂಟೆ ಹೊತ್ತಿನ ಒಳಗೆ ನಾವೆಲ್ಲರೂ ಕೂಡ ಬಂದು ವೋಟ್ ಮುಗಿಸೋಣ ಅಂತ ಹೇಳಿ ಎಲ್ಲ ಫ್ಯಾಮಿಲಿ ಸಮೇತ ಬರ್ತಾ ಇದಾರೆ. ಯಾಕೆ ಬರ್ತಾ ಇದ್ರೆ ಮುಖ್ಯವಾಗಿ ಬೆಳಿಗ್ಗೆ ಅಂತ ಹೇಳಿದ್ರೆ ಮಧ್ಯಾಹ್ನ ಮೇಲೆ ತುಂಬಾ ಬಿಸಿಲಿರೋದ್ರಿಂದ ನಿಲ್ಲೋದಕ್ ಆಗಲ್ಲ, ಕ್ಯೂ ನಿಲ್ಲೋದಕ್ ಆಗಲ್ಲ ಅಂತ ಹೇಳಿ ಬೆಳಿಗ್ಗೆ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಂಡು ಬಂತು. ಸುಮಾರು 1/2 ಗಂಟೆಗಳ ಕಾಲ ಅದನ್ನ ಮತ್ತೆ ಸರಿಪಡಿಸೋದಕ್ಕೆ ಟೈಮ್ ತಗೊಂಡ್ರು ಸಿಬ್ಬಂದಿಗಳು. ಅದಾದ ಬಳಿಕ ಈಗ ಕೆಲವೇ ಕ್ಷಣಗಳಲ್ಲಿ ಹೊತ್ತಿನಲ್ಲಿ ಈಗ ಮತ್ತೆ ಅದು ಸರಿಯಾಗಿ ಇವಾಗ ಮತ್ತೆ ವೋಟಿಂಗ್ ಸುಸೂತ್ರವಾಗಿ ನಡೀತಾ ಇದೆ. ನಿಮ್ಮಲ್ಲ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.